ನಿಮ್ಮ ಅಮ್ಮ ಹೆಸರೇನಿಲ್ರಿ? ಗೌರಮ್ಮ. ಎಷ್ಟು ಏಜ್ ಅವರಿಗೆ? 83. ಸೊ ಅವ್ರದ್ದು ಕ್ರಿಯೇಟಿನೈನ್ 6.01 ಇತ್ತು ಡಯಾಬಿಟಿಸ್ ಮತ್ತೆ ಶುಗರ್ ಇದೆ. ಸೊ 3 ತಿಂಗಳಿಂದ ತಗೊಳ್ತೀರಿ ಅಂತ ಹೇಳ್ತಾ ಇದ್ರಿ. ಇವತ್ತು 1.64 ಬಂದಿದೆ. ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರಿ. ಸೊ ದಯವಿಟ್ಟು ಹೇಳಿ, ಎಷ್ಟೋ ಜನಕ್ಕೆ 80 ವರ್ಷ ವಯಸ್ಸಾಗಿ ಕಿಡ್ನಿ ಫೇಲ್ಯೂರ್ ಆದ ತಕ್ಷಣ ಇನ್ನ ಡಯಾಲಿಸಿಸ್ ಹೋಗ್ಬೇಕಲ್ಲಪ್ಪ, ಹೇಗೆ ಏನು ಅಂತೆಲ್ಲ ಯೋಚನೆ ಮಾಡ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಎಷ್ಟೋ ಜನಕ್ಕೆ ಇದರಿಂದ ಒಂಥರ ಮಾನಸಿಕವಾಗಿ ಅವರಿಗೆ ಧೈರ್ಯ ಬರ್ತದೆ, ಇದರಿಂದ ನಾವು ದೂರ ಆಗ್ಬೋದು, ಮೆರಿಕಲ್ ರಿಂಗ್ಸ್ ತಕೊಂಡು ಅಂತ ಹೇಳಿ. ಈಗ ಇದು ನಾವು ಹಾಸನಕ್ಕೆ ಆಸ್ಪತ್ರೆ ಸುಸ್ತು ಅಂತ ಹೇಳಿ ಹಾಸನಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ಟೆಸ್ಟ್ ಮಾಡಿ ಏನಾದ್ರೆ 2 ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ಬಿಟ್ರು. ಕೇಳಿ ಮಾಡಿದ್ರು, ಒಂದು ವಾರ ಆಗೋಯ್ತು. ವಾರ ಆದ್ಮೇಲೆ ಅದು ಯಾವ್ದು ರಿಕವರಿ ಆಗಲಿಲ್ಲ ಅವ್ರಿಗೆ. 6.01 ಇತ್ತು ಕ್ರಿಯೇಟಿವ್, ರಿಕವರಿ ಆಗ್ಲೇ ಇಲ್ಲ ಅದು. ಅವ್ರೇನಂದ್ರು ಲಾಸ್ಟ್ ಇದೆಲ್ಲ ಇಲ್ಲ ಆಗೋದಿಲ್ಲ, ನೀವು ವಾಪಸ್ ಮನೆ ಕರ್ಕೊಂಡು ಹೋಗ್ಬಿಡಿ, ಏಜ್ ಆಗಿದೆ, ಅಷ್ಟು ದಿವಸ ನೋಡ್ಕೊಳ್ಳಿ ಚೆನ್ನಾಗಿ ಅಂತ ಹೇಳಿದ್ರು. ಅಷ್ಟೊಂದು ಮೈಸೂರಲ್ಲಿ ಒಬ್ರು ಇನ್ನೊಬ್ರು MR ಆಸ್ಪತ್ರೆ ಅಂತ ಇದೆ, MR ಇನ್ನೊಂದು ಆಸ್ಪತ್ರೆ, ಅಲ್ಲಿ ಒಬ್ಬ ಡಾಕ್ಟರ್ ಇದ್ರು. ಅವ್ರು ನಮ್ಮ ಫ್ರೆಂಡ್ ಒಬ್ಬ ಫೋನ್ ಮಾಡಿ ಹೇಳಿದಾಗ ಅವ್ರು ಇಲ್ಲಿ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಅವ್ರು ಡಾಕ್ಟರ್ ಆದವರು? ಡಾಕ್ಟರ್ ಆದವರು. ಎಕ್ಸಲೆಂಟ್. ಅವ್ರು ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡ್ದು. ಅಲ್ಲಿ ಒಂದು ಸ್ವಲ್ಪ ಅಂದ್ರೆ ಬಾಡಿಯಲ್ಲಿ ಫುಲ್ಲು ಪಾಯ್ಸನ್ ಇದಾಗಿ ಬಾಡಿ ಊದ್ಬಿಡ್ತು. ಹೋದಾಗ ಅದನ್ನೆಲ್ಲ ರಿಕವರಿ ಮಾಡಿದ್ರು. ಅಷ್ಟೊತ್ತು ನಿಮ್ದು ಒಂದು ಮಿರಾಕಲ್ ಡ್ರಿಂಕ್ಸ್ ಅನ್ನು ಕೊಡಿ ಅಂತ ಹೇಳಿ ನಮ್ಗೆ ಒಬ್ರು ಯಾರೋ ಒಂದು ಸಜೆಷನ್ ಮಾಡಿದ್ರು. ಒಬ್ಬ ಆರ್ಮಿ ಮ್ಯಾನ್ ಒಬ್ಬ ಸಜೆಷನ್ ಅವ್ರ ತಾಯಿ ಕೊಟ್ಟಿದ್ರಂತೆ. ಅವ್ರು ಸಜೆಷನ್ ಮಾಡಿದ್ರು. ಸಜೆಷನ್ ಮಾಡಿದಾಗ ನಾವೇ ಮಾಡ್ದೋ ಹಾಗೆ ಒಂದು ಜ್ಯೂಸ್ ಕೊಡ್ತೀವಿ ಅನ್ನೋ ಟೈಪ್ ಅಲ್ಲಿ ನಿಮ್ಮಲ್ಲಿಂದ ಬಂದು ತಗೊಂಡೋಗಿ ಕೊಟ್ಟು 3 ದಿವಸ 4 ದಿವಸಕ್ಕೆ ನಾನು ಒಂದು ವಾರ 15 ವಾರದಿಂದ ಏನು ಆಗಿರಲಿಲ್ಲ. 3 ಡೇಸ್ಗೆ ನಿಮ್ಮ ಈ ಮಿರಾಕಲ್ ಡ್ರಿಂಕ್ಸ್ ತಗೊಂಡ 3 ಡೇಸ್ಗೆ ಗ್ರೇಜುವಲಿ ಸ್ಲೋ ಆಗ್ತಾ ಬಂತು, ಕಮ್ಮಿ ಆಗ್ತಾ ಬಂತು ಇದು ಕ್ರಿಯೇಟಿವ್. ದಿವಸ ದಿವಸ ಬಂದ ತಕ್ಷಣ ಅವರೊಂದು 5 ದಿವಸಕ್ಕೆ ಅವರು ಇಲ್ಲ ಸಾಕು ಕರ್ಕೊಂಡೋಗಿ ನಿಮ್ಮ ಮನೆಗೆ ಇನ್ನೇನು ಬೇಕಾಗಿಲ್ಲ ಒಂದು ಪರಿಸ್ಥಿತಿ ಒಂದು ಇದಕ್ಕೆ ಇದಾಯ್ತು. ಎಲ್ಲರಿಗೂ ಒಂಥರ ಖುಷಿ ಆಗೋಯ್ತು. ಆಮೇಲೆ ಬಾಡಿ ಊತ ಎಲ್ಲ ಹೆಂಗೋಯ್ತು? ಅದು ಬಾಡಿ ಊತ ಅದು ಅವರ ಮೆಡಿಸಿನ್ ಕೊಟ್ಟು ಇದ್ರಲ್ಲ ಒಟ್ಟಲ್ಲೇ ಬಾಡಿ ಊತ ಕಮ್ಮಿ ಆಯ್ತು. ಅದ್ರಿಂದಾಗ ಫುಲ್ ಕಮ್ಮಿ ಆಗಿ ಈಗ ಒಳ್ಳೆ ಆಕ್ಟಿವ್ ಆಗಿದ್ದಾರೆ, ಆಕ್ಟಿವ್ ಆಗಿ ಓಡಾಡ್ತಾ ಇದಾರೆ ಈಗ ಅವ್ರು. ವೆರಿ ಗುಡ್. ಅವ್ರ ಫೋಟೋ ಬೇಕಾದ್ರೆ ತರಿಸ್ಕೋಬೇಕು ಈಗ. ಓಕೆ, ನಿಮ್ಮ ಹೆಸರು ಹೇಳ್ರಿ. ಬಸಪ್ಪ. ವೆರಿ ಗುಡ್. ಶುಗರ್ ನಾರ್ಮಲ್ ಗೆ ಬಂತು. ಶುಗರ್ ನಾರ್ಮಲ್ ಗೆ ಬಂದ್ಮೇಲೆ ಅವ್ರು ಸ್ವಲ್ಪ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಊಟ ಮಾಡಿ ನಡೆದಾಡಕ್ ಸ್ಟಾರ್ಟ್, ನಡೆಯಕ್ಕೆ ಆಗ್ತಿರ್ಲಿಲ್ಲ. ಈಗ ನಡೆದಾಡ್ಕೊಂಡು ಮನೆಯೊಳಗೆ ಓಡಾಡ್ಕೊಂಡು ವಾಕ್ ಮಾಡ್ಕೊಂಡಿದ್ದಾರೆ. ವೆರಿ ಗುಡ್. ಯಾಕಂದ್ರೆ ನನಗೆ ಖುಷಿ ಆಗುತ್ತೆ, ಎಸ್ಪೆಷಲಿ 80 ವರ್ಷದ ಮೇಲೆ ಅವರು 83 ವರ್ಷ ಕ್ರಾನಿಕ್ ಕಿಡ್ನಿ ಡಿಸೀಸ್ ನವರು ಏನಿದ್ದಾರೆ. ಅದು 3 ತಿಂಗಳು ತಗೊಂಡಿದ್ದು. ವೆರಿ ಗುಡ್. ಅದೇ ಅದಕ್ಕೆ ಈಗ ನಾವೇನ್ ಮಾಡ್ತಾ ಅವ್ರು ನಿಲ್ಲಿಸ್ಬಿಟ್ಟಿದ್ರು, ಸಾಕು ನಮ್ಗೆಲ್ಲ ಸರಿ ಇದೆ ಅಂತೇಳಿ. ಮನೆ ಸುಸ್ತು ಅಂದ್ರೆ ಮನೆ ಹೋದಾಗ ಹೇಳಿದೆ ರಿಪೋರ್ಟ್ ಮಾಡಿಸಿ ನೋಡೋಣ, ಯಾಕಂದ್ರೆ ಇನ್ನೂ ಬೇಕಾದ್ರೆ ತಗೊಳ್ಳಿ ಒಂದು 3 ತಿಂಗಳು ಅಂತ ಹೇಳಿ ಸಜೆಷನ್ ಮಾಡಿದ್ಮೇಲೆ ಈಗ ಅದಕ್ಕೆ ತಗೊಳಕ್ ಬಂದಿದ್ದಾನೆ ಇಲ್ಲಿಗೆ. ವೆರಿ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಥ್ಯಾಂಕ್ ಯು.